ಆ ಜನರ ಗುಂಪು ಪೌಲನು ಅರ್ಧ ಸತ್ತವನಾಗಿದ್ದರೆ ಹಾಗೆಯೇ ಅವನನ್ನು ಬಿಡುತ್ತಿರಲಿಲ್ಲ ಸತ್ತದ್ದರಿಂದಲೇ ಬಿಟ್ಟು ಹೋದರು ದೇವರು ಅವನನ್ನು ತಿರುಗಿ ಜೀವದಿಂದೆ ಬಿಸಿದನೆಂದು ನಾನು ನಂಬುತ್ತೇನೆ ಸ್ನೇಹಿತರೆ ನೀವೆಲ್ಲರೂ ಸಂತೋಷವಾಗಿ ಇದ್ದೀರಿ ಎಂದು ನಾವು ನಂಬುತ್ತೇವೆ ಹೌದು ದೇವರ ವಾಕ್ಯವು ನಮಗೆ ಪರಿಪೂರ್ಣ ಸಂತೋಷ ನೀಡುತ್ತದೆ ಪ್ರಿಯರೇ ಸಮಗ್ರ ಸತ್ಯವೇದ ಅಧ್ಯಯನದಲ್ಲಿ ನಾವು ಕಲಿಯುತ್ತಿರುವ ಅಪೋಸ್ತಲಾರ ಕೃತ್ಯಗಳು ಎಂಬ ಪುಸ್ತಕವು ದೇವರ ಆಲೋಚನೆ ಹೇಗೆ ಈಡೇರಿಸಲ್ಪಡುತ್ತದೆ ಎಂಬುದನ್ನು ತಿಳಿಸುತ್ತಿದೆ ಇಂದು ನಾವು ಮನುಷ್ಯನು ಬಿತ್ತದ್ದನ್ನೇ ಕೊಯ್ಯುತ್ತಾನೆ ಎಂಬ ವಿಷಯವು ಪೌಲನ ಜೀವಿತದಲ್ಲಿ ಹೇಗೆ ನೆರವೇರಿತು ಹಾಗೂ ಮಹಾ ಸಭಾಕೂಟದ ತೀರ್ಮಾನವೇನು ಎಂಬುದನ್ನು ತಿಳಿದುಕೊಂಡು ದೇವರ ವಾಕ್ಯಕ್ಕೆ ವಿಧೇಯರಾಗೋಣ ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ ಜೀವ ಕೊಡುವ ರೊಟ್ಟಿ ನಾನೇ ನನ್ನ ಬಳಿಗೆ ಬರುವವನಿಗೆ ಎಂದಿಗೂ ಹಸುವೆಯಾಗುವುದಿಲ್ಲ ಎಂಬುದಾಗಿ ಹೇಳಿದಂಥ ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಅತೀ ಪರಿಶುದ್ಧವುಳ್ಳ ನಾಮದಲ್ಲಿ ನಿಮ್ಮೆಲ್ಲರನ್ನು ವಂದಿಸುತ್ತಾ ಇಂದಿನ ಕಾರ್ಯಕ್ರಮಕ್ಕೆ ಬಹು ಪ್ರೀತಿಯಿಂದ ಸ್ವಾಗತಿಸುತ್ತೇನೆ ಪ್ರೀತಿಯುಳ್ಳ ದೇವಜನರೇ ಅಪೋಸ್ತಲ ಕೃತ್ಯಗಳು ಪುಸ್ತಕದ ಅಧ್ಯಯನದಲ್ಲಿ ನಾವು ಮುಂದೆ ಮುಂದೆ ಸಾಗುತ್ತಾ ಇದ್ದೇವೆ ಅನೇಕ ಸತ್ಯಗಳನ್ನು ನಾವು ತಿಳಿದುಕೊಂಡಿದ್ದೇವೆ ದೇವರ ವಾಕ್ಯಕ್ಕೆ ಅನುಸಾರವಾಗಿ ನಾವು ಜೀವಿಸೋಣ ಮುಂದುವರೆದು ನಮ್ಮ ಧ್ಯಾನದಲ್ಲಿ ಅಪೋಸ್ತಲ ಕೃತ್ಯಗಳು ಹದಿನಾಲ್ಕನೇ ಅಧ್ಯಾಯ ಹತ್ತೊಂಬತ್ತನೇ ವಚನವನ್ನು ಗಮನಿಸೋಣ ಅಲ್ಲಿ ಹೀಗೆ ನೋಡುತ್ತೇವೆ ತರುವಾಯ ಅಂತ್ಯೋಕ್ಯದಿಂದಲೂ ಇಕೋನ್ಯದಿಂದಲೂ ಯಹೂದ್ಯರು ಬಂದು ಜನರನ್ನು ಪ್ರೇರೇಪಿಸಿ ಪೌಲನನ್ನು ಕೊಲ್ಲುವುದಕ್ಕೆ ಕಲ್ಲೆಸೆದು ಅವನು ಸತ್ತನೆಂದು ಭಾವಿಸಿ ಊರ ಹೊರಕ್ಕೆ ಎಳೆದು ಬಿಟ್ಟರು ಎಂಬುದಾಗಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ ಎಂಥ ಆಶ್ಚರ್ಯದ ಘಟನೆ ನೋಡಿರಿ ಎಷ್ಟು ಚಂಚಲರಾದ ಜನರು ಪೌಲ ಬಾರ್ನಬರನ್ನು ದೇವರೆಂದು ಪೂಜಿಸಲು ಹೊರಟವರು ಮರುದಿನ ಅವರಿಗೆ ಕಲ್ಲೆಸೆದು ಪೌಲನನ್ನು ಕೊಲ್ಲುದಕ್ಕಿದ್ದರು ಪೌಲನಿಗೆ ಕಲ್ಲೆಸೆದು ಅವನು ಸತ್ತನೆಂದು ತಿಳಿದು ಊರ ಹೊರಕ್ಕೆ ಹಾಕಿದರು ಪ್ರಿಯರೇ ಅವನು ಸತ್ತು ಹೋಗಿದ್ದಾನೋ ನಾನು ಹೌದು ಎಂದು ಭಾವಿಸುತ್ತೇನೆ ಮುಂದೆ ಪೌಲನು ತನಗಾದ ಈ ಅನುಭವದ ಕುರಿತಾಗಿ ಬರೆಯುತ್ತಾ ಹೀಗೆ ಹೇಳುತ್ತಾನೆ ಕುರಿಂತದವರೆಗೆ ಬರೆದಂತಹ ಎರಡನೇ ಪತ್ರಿಕೆ ಹನ್ನೆರಡನೇ ಅಧ್ಯಾಯ ಎರಡನೇ ವಚನದಿಂದ ನಾಲ್ಕನೇ ವಚನದವರೆಗೆ ಕ್ರಿಸ್ತನಲ್ಲಿದ್ದ ಒಬ್ಬ ಮನುಷ್ಯನನ್ನು ಬಲ್ಲೆನು ಅವನು ಹದಿನಾಲ್ಕು ವರ್ಷಗಳ ಹಿಂದೆ ಮೂರನೇ ಆಕಾಶದ ಪರ್ಯಂತರಕ್ಕೂ ಒಯ್ಯಲ್ಪಟ್ಟನು ಅವನು ದೇಹ ಸಹಿತನಾಗಿ ಒಯ್ಯಲ್ಪಟ್ಟನೋ ದೇಹ ಒಯ್ಯಲ್ಪಟ್ಟನೋ ನಾನರಿಯೇ ದೇವರೇ ಬಲ್ಲನು ಅಂಥ ಮನುಷ್ಯನು ಪರದೈಸ್ಯಕ್ಕೆ ಒಯ್ಯಲ್ಪಟ್ಟು ಮನುಷ್ಯರು ನುಡಿಯಲ ಸಖ್ಯವಾದ ಹೇಳಬಾರದ ಮಾತುಗಳನ್ನು ಕೇಳಿದನೆಂದು ಬಲ್ಲೆನು ಆ ಸಮಯದಲ್ಲಿ ಅವನು ದೇಹ ಸಹಿತನಾಗಿದ್ದಾನೋ ದೇಹ ರೈತನಾಗಿದ್ದಾನೋ ನಾನರಿಯೇ ದೇವರೇ ಬಲ್ಲೆನು ಎಂಬುದಾಗಿ ಕರ್ತನಲ್ಲಿ ಪ್ರಿಯರೇ ಆ ಮನುಷ್ಯನು ಯಾರು ಅದು ಪೌಲನು ತಾನೆ ಮುಂದೆ ಏಳನೇ ವಚನದಲ್ಲಿ ಈ ಕಾರಣದಿಂದಲೂ ನನಗೆ ತಿಳಿಸಲ್ಪಟ್ಟ ರಹಸ್ಯಗಳು ಬಹು ವಿಶೇಷವಾಗಿರುವುದರಿಂದಲೂ ನಾನು ಹೊಗಳಿಕೊಳ್ಳದೆ ಸುಮ್ಮನಿರುತ್ತೇನೆ ನನ್ನನ್ನು ನಾನು ಅತಿಶಯವಾಗಿ ಹೆಚ್ಚಿಸಿಕೊಳ್ಳಬಾರದೆಂತಲೇ ಇದಾಯಿತು ಎಂದು ಹೇಳುತ್ತಾನೆ ಪ್ರಿಯರೇ ಆ ಜನರ ಗುಂಪು ಪೌಲನು ಅರ್ಧ ಸತ್ತವನಾಗಿದ್ದರೆ ಹಾಗೆಯೇ ಅವನನ್ನು ಬಿಡುತ್ತಿರಲಿಲ್ಲ ಸತ್ತದ್ದರಿಂದಲೇ ಬಿಟ್ಟು ಹೋದರು ದೇವರು ಅವನನ್ನು ತಿರುಗಿ ಜೀವದಿಂದ ಬೀಸಿದನೆಂದು ನಾನು ನಂಬುತ್ತೇನೆ ಪ್ರೀತಿಯುಳ್ಳ ದೇವಜನರೇ ಈ ಕಲ್ಲೆ ಸತ್ತವನ್ನು ದೇವರು ಯಾಕೆ ಬಿಟ್ಟನು ಗಲಾತದವರಿಗೆ ಬರದ ಪತ್ರಿಕೆ ಆರನೇ ಅಧ್ಯಾಯ ಏಳನೇ ವಚನದಲ್ಲಿ ಹೀಗಿದೆ ಮೋಸ ಹೋಗಬೇಡಿರಿ ದೇವರು ತಿರಸ್ಕಾರ ಸಹಿಸುವನಲ್ಲ ಮನುಷ್ಯನು ತಾನು ಏನು ಬಿತ್ತುತ್ತಾನೋ ಅದನ್ನೇ ಕೊಯ್ಯಬೇಕು ಎಂಬುದಾಗಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ ಪೌಲನು ತಾನು ಬಿತ್ತಿದ್ದನ್ನೇ ಕೊಯ್ಯುತ್ತಿದ್ದಾನೆ ಅವನು ಸ್ತೆಪನನಿಗೆ ಕಲ್ಲೆಸೆಯುವುದಕ್ಕೆ ಒಪ್ಪಿಕೊಂಡಿದ್ದನು ಈಗ ಅವನು ಮಾನಸಾಂತರ ಪಟ್ಟಿದನಲ್ಲ ಎಂದು ಯಾರಾದರೂ ಹೇಳಬಹುದು ಹೌದು ಆದರೆ ಮಾನಸಾಂತರದ ಬಳಿಕವೂ ನಾವು ಬಿತ್ತಿದ್ದನ್ನು ಕೊಯ್ಯಲೇಬೇಕಾಗುತ್ತದೆ ಇದು ಪ್ರಕೃತಿಯ ನಿಯಮವೂ ನಮ್ಮ ಜೀವಿತದಲ್ಲಿನ ನಿಯಮವೂ ಆಗಿರುತ್ತದೆ ನಾವು ಬಿತ್ತಿದ್ದನ್ನೇ ಕೊಯ್ಯುತ್ತೇವೆ ಕರ್ತನಲ್ಲಿ ಪ್ರಿಯರೇ ಸೌಲನು ಸ್ಟೆಫನನ್ನು ಕಲ್ಲೆಸೆದುಕೊಳ್ಳುವುದರಲ್ಲಿ ಪಾಲುಗಾರನಾಗಿದ್ದರಿಂದ ಅನೇಕ ವರ್ಷಗಳ ಬಳಿಕ ಅವನಿಗೂ ಇಂಥದ್ದೇ ಸಂಭವಿಸಿತು ಅಪುಸ್ತಲ ಕೃತ್ಯಗಳು ಹದಿನಾಲ್ಕನೇ ಅಧ್ಯಾಯ ಇಪ್ಪತ್ತನೇ ವಚನ ಹೀಗೆ ಹೇಳುತ್ತದೆ ಆದರೆ ಶಿಷ್ಯರು ಅವನ ಸುತ್ತಲೂ ನಿಂತುಕೊಂಡಿರುವಾಗ ಅವನು ಎದ್ದು ಊರಳಕ್ಕೆ ಹೋದನು ಮರುದಿನ ಬಾರ್ನಬನ ಜೊತೆಯಲ್ಲಿ ದೇರ್ಬೆಗೆ ಹೊರಟನು ಎಂಬುದಾಗಿ ಕರ್ತನಲ್ಲಿ ಪ್ರಿಯರೇ ಇದು ಅದ್ಭುತವಾದದ್ದು ಕಲ್ಲೆಸೆಯಲ್ಪಟ್ಟವನ ಮೈಯಿಡಿ ಗಾಯಗಳಾಗಿರುತ್ತದೆ ಪೌಲನು ಎದ್ದು ನಿಂತನು ಹಾಗೂ ಮರುದಿನವೇ ಪ್ರಯಾಣಕ್ಕೆ ಸಿದ್ಧನಾಗಿದ್ದನು ಅವನು ಸತ್ತವನಾಗಿದ್ದು ಬಂದರೂ ಇಲ್ಲದಿದ್ದರೂ ಈ ಘಟನೆ ಒಂದು ಅದ್ಭುತವೇ ಸರಿ ಅಪಸ್ಲ ಕೃತ್ಯಗಳು ಹದಿನಾಲ್ಕನೇ ಅಧ್ಯಾಯ ಇಪ್ಪತ್ತೊಂದು ಮತ್ತು ಇಪ್ಪತ್ತೆರಡನೇ ವಚನವನ್ನು ಗಮನಿಸೋಣ ಅಲ್ಲಿ ಹೀಗೆ ನೋಡುತ್ತೇವೆ ಆ ಊರಿನಲ್ಲಿ ಅವರು ಸುವಾರ್ತೆಯನ್ನು ಸಾರಿ ಅನೇಕರನ್ನು ಶಿಷ್ಯರಾಗ ಮಾಡಿದ ಮೇಲೆ ಹಿಂತಿರುಗಿ ಲುಸ್ರಕ್ಕೂ ಇಕೋನ್ಯಕ್ಕೂ ಅಂತ್ಯೋಕ್ಯಕ್ಕೂ ಬಂದು ಶಿಷ್ಯರ ಮನಸ್ಸುಗಳನ್ನು ದೃಢಪಡಿಸಿದರು ನಾವು ಬಹು ಸಂಕಟಗಳನ್ನು ತಾಳಿ ದೇವರ ರಾಜ್ಯದೊಳಗೆ ಸೇರಬೇಕೆಂಬುದಾಗಿ ಎಚ್ಚರಿಕೆ ಮಾತನ್ನು ಹೇಳಿ ಕ್ರಿಸ್ತ ನಂಬಿಕೆಯಲ್ಲಿ ಸ್ಥಿರವಾಗಿರಿ ಎಂದು ಅವರನ್ನು ಧೈರ್ಯಗೊಳಿಸಿದರು ಎಂಬುದಾಗಿ ಕರ್ತನಲ್ಲಿ ಪ್ರಿಯರೇ ನೀವು ಭೂಪಟವನ್ನು ನೋಡುವುದಾದರೆ ದೆರ್ಬೆಯು ಅವರ ಪ್ರಯಾಣದ ಕೊನೆಯ ಸ್ಥಳವಾಗಿತ್ತು ಇಲ್ಲಿಂದ ಅವರು ಹಿಂದಕ್ಕೆ ತಿರುಗಿಕೊಂಡು ಲುಸ್ರ ಇಕೋನ್ಯ ಹಾಗೂ ಅಂತ್ಯೋಕ್ಯ ಪಟ್ಟಣಗಳನ್ನು ಹಾದು ಹಿಂದಕ್ಕೆ ಬಂದರು ಅಪುಸ್ಲ ಕೃತ್ಯಗಳು ಹದಿನಾಲ್ಕನೇ ಅಧ್ಯಾಯ ಇಪ್ಪತ್ತ್ಮೂರನೇ ವಚನದಿಂದ ಇಪ್ಪತ್ತೈದನೇ ವಚನದವರೆಗೆ ನೋಡೋಣ ಅಲ್ಲಿ ಹೀಗೆ ಬರದದೆ ಇದಲ್ಲದೆ ಪ್ರತಿ ಸಭೆಯಲ್ಲಿ ಸಭೆಯವರ ಸಮ್ಮತಿಯಿಂದ ಹಿರಿಯರನ್ನು ಗೊತ್ತು ಮಾಡಿ ನೇಮಿಸಿ ಉಪವಾಸವಿದ್ದು ಪ್ರಾರ್ಥನೆ ಮಾಡಿ ಅವರು ನಂಬಿದ್ದ ಕರ್ತನ ಕೈಗೆ ಅವರನ್ನು ಒಪ್ಪಿಸಿದರು ತರುವಾಯ ಪಿಸಿದ್ದ್ಯಾ ಸೀಮೆ ನಾದು ಪಂಪುಲ್ಯ ಸೀಮೆಗೆ ಬಂದು ಅದಕ್ಕೆ ಸೇರಿರುವ ಪೆರ್ಗೆಯಲ್ಲಿ ಕರ್ತನ ವಾಕ್ಯವನ್ನು ಹೇಳಿದ ಮೇಲೆ ಅತಾಲ್ಯಕ್ಕೆ ಇಳಿದು ಅಲ್ಲಿಂದ ಸಮುದ್ರ ಪ್ರಯಾಣವಾಗಿ ಅಂತ್ಯೋಕ್ಯಕ್ಕೆ ಮುಟ್ಟಿದರು ಎಂಬುದಾಗಿ ಪ್ರೀತಿಯುಳ್ಳ ದೇವಚನ್ನರೇ ಅವರು ಪಿಸಿದ್ಯಾ ಪಂಪುಲ್ಯಗಳ ಮಾರ್ಗವಾಗಿ ಬಂದು ಪೆರ್ಗೆಯಲ್ಲಿ ತಿರುಗಿ ಕರ್ತನ ವಾಕ್ಯವನ್ನು ಸಾರಿದರು ಅಲ್ಲಿಂದ ಮುಂದೆ ಇತಾಲ್ಯಕ್ಕೆ ಇಳಿದು ಬಂದು ಆ ಬಂದರಿಂದ ಸಮುದ್ರ ಮಾರ್ಗವಾಗಿ ಅಂತ್ಯೋಕ್ಯಕ್ಕೆ ತಿರುಗಿ ಬಂದರು ಎಂಬುದನ್ನು ನೋಡುತ್ತೇವೆ ಅಪ್ಪಸ್ಸುಲ ಕೃತ್ಯಗಳು ಹದಿನಾಲ್ಕನೇ ಅಧ್ಯಾಯ ಇಪ್ಪತ್ತಾರನೇ ವಚನದಿಂದ ಇಪ್ಪತ್ತೆಂಟನೇ ವಚನದವರೆಗೆ ಗಮನಿಸೋಣ ಅಲ್ಲಿ ಹೀಗೆ ನೋಡುತ್ತೇವೆ ಅವರು ನೆರವೇರಿಸಿ ಬಂದ ಕೆಲಸಕ್ಕೋಸ್ಕರ ದೇವರ ಕೃಪಾಶಯಕ್ಕೆ ಒಪ್ಪಿಸಲ್ಪಟ್ಟವರಾಗಿ ಆ ಊರಿಂದಲೇ ಹೊರಟಿದ್ದರು ಅಲ್ಲಿ ಸಭೆಯನ್ನು ಕೂಡಿಸಿ ದೇವರು ತಮ್ಮೊಂದಿಗಿದ್ದು ಮಾಡಿದ್ದೆಲ್ಲವನ್ನೂ ಆತನು ಅನ್ಯಜನರಿಗೆ ನಂಬಿಕೆಯ ಬಾಗಿಲನ್ನು ತೆರೆದದ್ದನ್ನು ವಿವರವಾಗಿ ಹೇಳಿದರು ತರುವಾಯ ಅವರು ಅಲ್ಲಿ ಶಿಷ್ಯರ ಸಂಗಡ ಬಹುಕಾಲ ಇದ್ದರು ಎಂಬುದಾಗಿ ಪ್ರೀತಿಯುಳ್ಳ ದೇವಜನರೇ ಅಂತ್ಯೋಕ್ಯದ ಸಭೆಯವರು ತಮ್ಮನ್ನು ಸೇವೆಗೆ ಕಳಿಸಿದ್ದರಿಂದ ಅಲ್ಲಿಗೆ ತಿರುಗಿ ಬಂದವರು ತಮ್ಮ ಸೇವೆಯ ವಿವರವಾದ ವರದಿಯನ್ನು ಒಪ್ಪಿಸಿದರು ದೇವರು ಈಗ ಖಂಡಿತವಾಗಿಯೂ ಜನರಿಗೆ ಸುವಾರ್ತೆಯ ಬಾಗಿಲನ್ನು ತೆರೆದಿದ್ದಾನೆಂದು ಪ್ರಕಟಿಸಿದರು ಸುವಾರ್ತೆ ಹೊರಟಾಗ ಸಭೆಯಲ್ಲಿ ಇಬ್ರಿಯರೇ ತುಂಬಿದ್ದರು ಬಳಿಕ ಸ್ವಲ್ಪ ಮಂದಿ ಅನ್ಯರೂ ಸೇರಿಕೊಂಡರು ಈಗ ಸುವಾರ್ತೆಯು ಖಂಡಿತವಾಗಿಯೂ ಅನ್ಯರಿಗೆ ತಲುಪಿದೆ ಸಣ್ಣ ಹಾಸ್ಯದ ಸಭೆಗಳಲ್ಲಿ ಎಲ್ಲರೂ ಅನ್ಯರಾಗಿದ್ದವರೇ ಆಗಿದ್ದರು ಪ್ರೀತಿಯುಳ್ಳ ದೇವಜನರೇ ಇಲ್ಲಿಗೆ ಅಪ್ಪಸಲ ಕೃತ್ಯಗಳು ಹದಿನಾಲ್ಕನೇ ಅಧ್ಯಾಯ ಧ್ಯಾನವನ್ನು ನಾವು ಮಾಡಿ ಮುಗಿಸಿದ್ದೇವೆ ದೇವರಿಗೆ ಮಾಹಿಮೆಯಾಗಲಿ ಮುಂದಕ್ಕೆ ನಾವು ಅಪ್ಪೋಸಿಲ ಕೃತ್ಯಗಳು ಹದಿನೈದನೇ ಅಧ್ಯಾಯದ ಧ್ಯಾನವನ್ನು ಪ್ರಾರಂಭಿಸೋಣ ಇದರ ಮುಖ್ಯ ಪ್ರಸ್ತಾಪ ಯರುಸಲೇಮಿನಲ್ಲಾದ ಮಹಾಸಭಾಕೂಟ ಎಂಬುದಾಗಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ ಪೌಲ ಬಾರ್ನಬರ ಮೊದಲನೇ ಪ್ರಸಂಗ ಪ್ರಯಾಣ ಮುಗಿಯಿತು ಗಲಾತ್ಯ ಪ್ರಾಂತ್ಯದಲ್ಲಿ ಅವರು ಸ್ಥಾಪಿಸಿದ ಸಭೆಗಳು ನೂರಕ್ಕೆ ನೂರು ಅನ್ಯ ಜನರಿಂದ ಕೂಡಿದ್ದಾಗಿದ್ದವು ಈಗ ಸಭೆಯೆದುರಿಗೆ ಒಂದು ಸಮಸ್ಯೆ ಬಂದಿತು ಯುದಾಯದಲ್ಲಿನ ಅನೇಕ ಇಬ್ರಿಯ ವಿಶ್ವಾಸಿಗಳು ಪರಿಸಾಯರಾಗಿದ್ದು ಅವರಿಗೆ ಮೋಶೆಯ ಆಚಾರ ವಿಧಿಗಳನ್ನು ಬಿಟ್ಟು ಬಿಡಲು ಮನಸ್ಸಿರಲಿಲ್ಲ ಅನ್ಯಜನರು ಕೂಡ ಸಭೆಗೆ ಸೇರಬೇಕಾದರೆ ಮೋಶೆಯ ವಿಧಿಗಳನ್ನು ಕೈಕೊಂಡೇ ಬರಬೇಕೆಂದು ಅವರ ವಾದವಾಗಿತ್ತು ಅಂದರೆ ಸುನ್ನತಿಯಾಗದೆ ಅನ್ಯಜನರು ರಕ್ಷಣೆ ಹೊಂದಿದವರಾಗುವುದಿಲ್ಲವೆಂದು ಅವರು ನಂಬಿದರು ಪ್ರಿಯರೇ ಈ ವಿವಾದದ ವಿಚಾರ ಎರುಸಲೇಮಿನ ಸಭೆಯವರನ್ನು ತಲುಪಿತು ಈಗ ಅಪೋಸ್ತಲರು ಈ ಪ್ರಶ್ನೆಗೆ ಉತ್ತರ ಕೊಡಲೇಬೇಕಾಗಿತ್ತು ಸಭೆಯು ಯಾವ ಮಾರ್ಗವನ್ನು ಅನುಸರಿಸಬೇಕು ಈ ವಿವಾದವನ್ನು ಬಗೆಹರಿಸುವುದಕ್ಕಾಗಿ ಎರುಸಲೇಮಿನಲ್ಲಿ ಸಭೆಯ ಮೊದಲ ಮಹಾಕೂಟವು ಆಯೋಜಿಸಲ್ಪಟ್ಟಿತು ಪ್ರಿಯರೇ ಯುದ್ಧಕ್ಕೂ ಅನೇಕ ಇತರ ಸಭಾಕೂಟಗಳು ನಡೆದು ಅನೇಕ ಇತರ ವಿಚಾರಗಳನ್ನು ಇತಾರ್ಥ ಮಾಡಿದ್ದನ್ನು ನೋಡುತ್ತೇವೆ ಸತ್ಯವೇಧದ ಅಧಿಕಾರ ಅದರ ಪ್ರಸ್ತುತತೆ ಇತ್ಯಾದಿ ವಿಚಾರಗಳು ಯೇಸುಕ್ರಿಸ್ತನ ದೈವತ್ವದ ಕುರಿತಾಗಿಯೂ ತೀರ್ಮಾನಗಳು ತೆಗೆದುಕೊಳ್ಳಲಾಗಿತ್ತು ಸಭೆಯಲ್ಲಿ ವಿವಾದಗಳುಂಟಾದಾಗಲೂ ಮಹಾಕೂಟಗಳು ನಡೆಸಲ್ಪಡುತ್ತಿದ್ದವು ಈಗಿನ ದಿನಗಳಲ್ಲೂ ಇಂಥ ಸಭಾಕೂಟ ನಡೆಯಬೇಕೆಂದು ಅನೇಕರು ಭಾವಿಸುತ್ತಾರೆ ನಾನೂ ಕೂಡ ಇದನ್ನು ಒಪ್ಪುತ್ತೇನೆ ಆದರೆ ಒಮ್ಮತವು ಸ್ಥಾಪಿತವಾಗಲಿಕ್ಕಿಲ್ಲವೆಂದು ನೆನೆಸುತ್ತೇನೆ ಯಾಕಂದರೆ ನಾವು ಕ್ರಿಸ್ತನಿಂದ ತುಂಬಾ ದೂರ ಹೋದವರಾಗಿರುತ್ತೇವೆ ಕ್ರಿಸ್ತನ ಹೆಸರಿನಲ್ಲಿ ಸೇರಿಬಾರದ ಕೂಟವು ಸಭಾಕೂಟವಾಗಿರಲು ಸಾಧ್ಯವಿಲ್ಲ ಯಾಕೆಂದರೆ ಯೇಸು ಕ್ರಿಸ್ತನೇ ಸಭೆಯ ಕೇಂದ್ರವಾಗಿದ್ದಾನೆ ಕೇಂದ್ರ ವಿಚಾರವು ಕ್ರಿಸ್ತನೊಂದಿಗಿನ ವೈಯಕ್ತಿಕ ಸಂಬಂಧವಾಗಿರುತ್ತದೆ ಆದರೆ ದುರದೃಷ್ಟವಶತ್ ಕ್ರಿಸ್ತನಿಂದ ವೈಯಕ್ತಿಕವಾಗಿ ತುಂಬ ದೂರ ಇರುವವರು ಆತನೊಂದಿಗೆ ಅನ್ಯೋನ್ಯತೆಯಲ್ಲಿಲ್ಲದವರು ಧಾರ್ಮಿಕ ಆಚಾರಗಳ ಕುರಿತಾಗಿ ಚರ್ಚಿಸಲು ಇಚ್ಛಿಸುತ್ತಾರೆ ಅವರು ತಮ್ಮ ಕಂಕುಳಲ್ಲಿ ದೊಡ್ಡ ಸತ್ಯವೇದನು ಹೊತ್ತಿರಬಹುದು ಭಾನುವಾರಗಳಲ್ಲಿ ದೇವಾಲಯಕ್ಕೆ ಹೋಗಿ ಆಸಕ್ತಿಯಿಂದ ಸಂಗೀತಗಳನ್ನು ಆಡಬಹುದು ಆದರೆ ಸೋಮವಾರದಂದವರು ಕ್ರಿಸ್ತನಿಂದ ಎಷ್ಟೋ ದೂರದಲ್ಲಿರುತ್ತಾರೆ ಪ್ರಿಯ ಸ್ನೇಹಿತನೇ ನಮ್ಮ ಜೀವಿತದ ಕೇಂದ್ರ ಸ್ಥಾನವು ಯೇಸುಕ್ರಿಸ್ತನೇ ಆಗಿರತಕ್ಕದ್ದು ನಾವು ಯಾವಾಗಲೂ ಆತನ ಕುರಿತಾಗಿಯೇ ಯೋಚಿಸುವರಾಗಿರಬೇಕು ಸೂರ್ಯನನ್ನು ಸೃಷ್ಟಿಸಿದಾತನ ಕುರಿತು ಯೋಚಿಸದೆ ನಮ್ಮ ದಿನ ಅಂತ್ಯವಾಗಬಾರದು ನಮ್ಮ ಜೀವಿತದ ಎಲ್ಲ ಆಗುಹೋಗುಗಳಲ್ಲಿ ದೈನಂದಿನ ಚಟುವಟಿಕೆಗಳಲ್ಲಿ ನಮ್ಮ ಚಿಂತೆ ಆತಂಕಗಳಲ್ಲಿಯೂ ಆತನು ಇರಬೇಕು ಪ್ರಿಯರೇ ಈಗ ನಾವು ಯರೂಸಲೇಮ್ನಲ್ಲಾದ ಸಭೆಯ ಮಹಾಕೂಟದ ಕಡೆಗೆ ದೃಷ್ಟಿಯಾರಿಸೋಣ ಅಲ್ಲಿ ಸೇರಿ ಬಂದವರು ಬಹು ವಿಶೇಷವಾದ ಜನರಾಗಿದ್ದರು ಕೃಪೆಯೋ ಧರ್ಮಶಾಸ್ತ್ರವೋ ಅಥವಾ ಧರ್ಮಶಾಸ್ತ್ರವೋ ಸ್ವಾತಂತ್ರ್ಯವೋ ಎಂಬ ಕುರಿತಾಗಿ ತೀರ್ಮಾನಿಸಲು ಈ ಜನರು ಸೇರಿ ಬಂದಿದ್ದಾರೆ ಪ್ರೀತಿಯುಳ್ಳ ದೇವಜನರೇ ಮುಂದಕ್ಕೆ ನೋಡೋಣ ಸುನ್ನತಿಯ ಪ್ರಶ್ನೆ ಅಪಸ್ವರ ಕೃತಿಗಳು ಹದಿನೈದನೇ ಅಧ್ಯಾಯ ಒಂದನೇ ವಚನ ಹೀಗೆ ಹೇಳುತ್ತದೆ ಬಳಿಕ ಕೆಲವರು ಯುದಾಯದಿಂದ ಅಂತ್ಯೋಕ್ಯಕ್ಕೆ ಬಂದು ನೀವು ಮೋಶೆಯ ಗ್ರಂಥದಲ್ಲಿ ಹೇಳಿರುವ ನೇಮದ ಪ್ರಕಾರ ಸುನ್ನತಿ ಮಾಡಿಸಿಕೊಳ್ಳದಿದ್ದರೆ ನಿಮಗೆ ರಕ್ಷಣೆಯಾಗಲಾರದು ಎಂಬುದಾಗಿ ಸಹೋದರರಿಗೆ ಉಪದೇಶ ಮಾಡುತ್ತಿದ್ದರು ಎಂಬುದಾಗಿ ಪ್ರಿಯರೇ ವಿವಾದದ ವಿಷಯ ಇಲ್ಲಿದೆ ಒಬ್ಬನು ಸುನ್ನತಿ ಹೊಂದಬೇಕೋ ಬೇಡವೋ ಎಂಬುದು ಪ್ರಶ್ನೆಯಲ್ಲ ಮಾಂಸ ತಿನ್ನಬೇಕೋ ತಿನ್ನಬಾರದೋ ಎಂಬುದಲ್ಲ ಒಬ್ಬನು ರಕ್ಷಣೆ ಹೊಂದಬೇಕಾದರೆ ಈ ಯಾವುದನ್ನಾದರೂ ಮಾಡಬೇಕೋ ಎಂಬುದೇ ಪ್ರಶ್ನೆಯಾಗಿದೆ ನಾವು ಇನ್ನೂ ಸ್ವಲ್ಪ ಮುಂದುವರೆದು ಈ ಸಮಸ್ಯೆಯ ಆಳಕ್ಕೆ ಇಳಿಯೋಣ ಅಪೋಸ್ಲ ಕೃತ್ಯಗಳು ಹದಿನೈದನೇ ಅಧ್ಯಾಯ ಎರಡನೇ ವಚನವನ್ನು ಗಮನಿಸೋಣ ಅಲ್ಲಿ ಹೀಗೆ ಬರದದೆ ಅವರಿಗೂ ಪೌಲಬಾರ್ನಬರಿಗೂ ಭೇದವೂ ಮಹಾವಿವಾದವೂ ಉಂಟಾದಾಗ ಇದರ ವಿಷಯವಾಗಿ ಸಹೋದರರು ಪೌಲಬಾರ್ನಬರನ್ನು ತಮ್ಮಲ್ಲಿ ಬೇರೆ ಕೆಲವರನ್ನು ಎರೂಸಲೇಮಿನಲ್ಲಿದ್ದ ಅಪೋಸ್ಲರ ಮತ್ತು ಸಭೆಯ ಹಿರಿಯರ ಬಳಿಗೆ ಹೋಗಬೇಕೆಂದು ನೇಮಿಸಿದರು ಎಂಬುದಾಗಿ ಪ್ರಿಯರೇ ಲೂಕನು ಉಪಯೋಗಿಸುವ ಶಬ್ದವನ್ನು ಗಮನಿಸಿರಿ ಮಹಾವಿವಾದವು ಎಂಬುದಾಗಿ ಹೇಳುತ್ತಾನೆ ಅದು ನಿಜವಾಗಿಯೂ ಗಂಭೀರ ಚರ್ಚೆ ನಡೆದದನ್ನು ಸೂಚಿಸುತ್ತದೆ ಈ ಕೂಟದಲ್ಲಿ ಸುವಾರ್ತೆಯು ನಿಜವಾಗಿ ವಿವಾದದ ವಿಚಾರವಾಗಿತ್ತು ಗಲಾತ್ಯರಿಗೆ ಬರೆದ ಪತ್ರಿಕೆಯಲ್ಲಿ ಮಹಾಕೂಟದ ವಿಚಾರ ಹೇಳಲ್ಪಟ್ಟಿದೆ ಹೊಸ ಒಡಮಡಿಕೆಯಲ್ಲಿ ಸುವಾರ್ತೆಯು ಎರಡು ರೀತಿಯಲ್ಲಿ ಉಪಯೋಗಿಸಲ್ಪಟ್ಟಿದೆ ಮೊದಲನೆಯದಾಗಿ ಸುವಾರ್ತೆಯ ಸತ್ಯಾಂಶಗಳು ಇವು ಸಂಪೂರ್ಣವಾಗಿ ಮೂಲವೂ ಅತಿ ಅವಶ್ಯವೂ ಆಗಿರುವಂಥವುಗಳು ಪೌಲನು ಕೊರಿಂತದವರಿಗೆ ಬರೆದಂಥ ಮೊದಲನೇ ಪತ್ರಿಕೆ ಹದಿನೈದನೇ ಅಧ್ಯಾಯದ ಮೊದಲ ಐದು ವಚನಗಳಲ್ಲಿ ಈ ಸತ್ಯಾಂಶಗಳನ್ನು ತಿಳಿಸುತ್ತಾನೆ ಅದು ಕರ್ತನಾದ ಏಸುವಿನ ಮರಣ ಹೂನಿಡುವಿಕೆ ಹಾಗೂ ಪುನರುತ್ಥಾನಗಳ ಕುರಿತಾದದ್ದು ಕುರಿತದವರಿಗೆ ಬರದಂಥ ಮೊದಲನೇ ಪತ್ರಿಕೆ ಹದಿನೈದನೇ ಅಧ್ಯಾಯ ಒಂದರಿಂದ ಐದು ವಚನಗಳು ಹೀಗೆ ಹೇಳುತ್ತದೆ ಸಹೋದರರೇ ನಾನು ನಿಮಗೆ ತಿಳಿಸಿದ ಸುವಾರ್ತೆಯನ್ನು ನಿಮ್ಮ ನೆನಪಿಗೆ ತರುತ್ತೇನೆ ನೀವು ಅದನ್ನು ಸ್ವೀಕರಿಸಿದಿರಿ ಅದರಲ್ಲಿ ನಿಂತಿದ್ದೀರಿ ನಾನು ಯಾವ ಸಂಗತಿಯನ್ನು ಹೇಳಿ ನಿಮಗೆ ಸುವಾರ್ತೆಯನ್ನು ತಿಳಿಸಿದನೋ ನೀವು ಅದನ್ನು ಗಟ್ಟಿಯಾಗಿ ಹಿಡಿದುಕೊಂಡರೆ ಮತ್ತು ನಿಮ್ಮ ನಂಬಿಕೆಯು ನಿರಾಧಾರವಾಗದ ಪಕ್ಷಕ್ಕೆ ಆ ಸುವಾರ್ತೆಯಿಂದ ನಿಮಗೆ ರಕ್ಷಣೆಯಾಗುತ್ತದೆ ನಾನು ನಿಮಗೆ ತಿಳಿಸಿದ ಮೊದಲನೆಯ ಸಂಗತಿಗಳೊಳಗೆ ಒಂದು ಸಂಗತಿಯನ್ನು ನಿಮಗೆ ತಿಳಿಸಿಕೊಟ್ಟೆನು ಅದು ನಾನೂ ಸಹ ಕಲಿತುಕೊಂಡದ್ದೇ ಅದೇನೆಂದರೆ ಶಾಸ್ತ್ರದಲ್ಲಿ ಮುಂತಿರಿಸುವ ಪ್ರಕಾರ ಕ್ರಿಸ್ತನು ನಮ್ಮ ಪಾಪಗಳ ನಿವಾರಣೆಗಾಗಿ ಸತ್ತನು ಹೂಣಲ್ಪಟ್ಟನು ಶಾಸ್ತ್ರದ ಪ್ರಕಾರವೇ ಮೂರನೇ ದಿನದಲ್ಲಿ ಎಬ್ಬಿಸಲ್ಪಟ್ಟನು ಕೇಫನಿಗೂ ಆಮೇಲೆ ಹನ್ನೆರಡು ಮಂದಿಯ ಪೋಸ್ಟಲಿಗೂ ಕಾಣಿಸಿಕೊಂಡನು ಎಂಬುದಾಗಿ ಪ್ರೇರೆ ಇವು ಸುವಾರ್ತೆಯ ಸತ್ಯಾರ್ಥಗಳಾಗಿದ್ದು ಕ್ರಿಸ್ತನಿಗೆ ಸಂಬಂಧಪಟ್ಟವುಗಳಾಗಿವೆ ಎರಡನೆಯದು ಈ ಸತ್ಯಾಂಶಗಳ ಅರ್ಥೈಸುವಿಕೆ ಈ ಅರ್ಥೈಸುವಿಕೆಯೇ ಗಲಾತ್ಯರಿಗೆ ಬರೆದ ಪತ್ರಿಕೆಯ ಮುಖ್ಯ ಪ್ರಸ್ತಾಪವಾಗಿದೆ ಎರುಸಲೇಮಿನ ಈ ಪ್ರಥಮ ಸಭಾಕೂಟದಲ್ಲಿ ಚರ್ಚೆಯ ವಿಷಯವಾಗಿರುವಂಥದ್ದು ಇದೇ ಆಗಿದೆ ಆದ್ದರಿಂದ ಸುವಾರ್ತೆಯು ಈ ಸತ್ಯಾಂಶದ ಮೇಲೆ ಅವಲಂಬಿತವಾಗಿದೆ ಗಲಾತ್ಯದವರಿಗೆ ಬರೆದ ಪತ್ರಿಕೆ ಮೂರನೇ ಅಧ್ಯಾಯ ಇಪ್ಪತ್ತೆರಡನೇ ವಚನದಲ್ಲಿ ಪೌಲನು ಹೀಗೆ ಹೇಳುತ್ತಾನೆ ಆ ವಾಗ್ದಾನದ ಫಲವು ನಂಬುವವರಿಗೆ ಕೊಡಲ್ಪಡಬೇಕೆಂದು ಶಾಸ್ತ್ರವು ಸಮಸ್ತವನ್ನು ಪಾಪಕ್ಕೊಳಗಾಗಿದೆ ಎಂದು ತೀರ್ಮಾನಿಸಿತು ಪ್ರಿಯರೇ ಒಬ್ಬನು ರಕ್ಷಣೆ ಹೊಂದಬೇಕಾದರೆ ಏನು ಮಾಡಬೇಕು ನಂಬುವುದೇ ಹೊರತು ಬೇರ್ಯಾವುದೂ ಇಲ್ಲ ಗಲಾತಿದವರಿಗೆ ಬರೆದ ಪತ್ರಿಕೆ ಎರಡನೇ ಅಧ್ಯಾಯ ಹದಿನೈದು ಮತ್ತು ಹದಿನಾರನೇ ವಚನದಲ್ಲಿ ಹೀಗೆ ನೋಡುತ್ತೇವೆ ನಾವಂತೂ ಹುಟ್ಟು ಯಹೂದಿಯರು ಪಾಪಿಗಳೆನಿಸಿಕೊಂಡ ಅನ್ಯ ಜನರಲ್ಲ ಆದರೂ ಯಾವಾಗಲೂ ಏಸು ಕ್ರಿಸ್ತನ ಮೇಲನ ನಂಬಿಕೆಯಿಂದಲೇ ಹೊರತು ನೇಮ ನಿಷ್ಠೆಗಳನ್ನನುಸರಿಸಿ ನೀತಿವಂತರೆಂದು ನಿರ್ಣಯಿಸಲ್ಪಡುವುದಿಲ್ಲವೆಂಬುದು ನಮಗೆ ತಿಳಿದಿರುವುದರಿಂದ ನಾವು ಸಹ ನೇಮನಿಷ್ಠೆಗಳನ್ನು ಬಿಟ್ಟು ಕ್ರಿಸ್ತನ ಮೇಲನ ನಂಬಿಕೆಯಿಂದಲೇ ನೀತಿವಂತರೆಂದು ನಿರ್ಣಯಿಸಲ್ಪಡುವುದಕ್ಕಾಗಿ ಕ್ರಿಸ್ತ ಏಸುವಿನಲ್ಲಿ ನಂಬಿಕೆಯಿಟ್ಟೆವು ಯಾಕೆಂದರೆ ಯಾವನಾದರೂ ನೇಮನಿಷ್ಠೆಗಳನ್ನು ಅನುಸರಿಸಿ ನೀತಿವಂತರೆಂದು ನಿರ್ಣಯಿಸಲ್ಪಡುವುದಿಲ್ಲ ಎಂಬುದಾಗಿ ಪ್ರಿಯರೇ ಇದನ್ನು ತಿಳಿದುಕೊಳ್ಳುವುದು ಅವಶ್ಯವಾಗಿದೆ ಅಂದಿನ ಯಹೂದಿ ಮತಾವಲಂಬಿಗಳು ಈಗಿನ ಉದಾರವಾದಿಗಳಿಗಿಂತ ಭಿನ್ನವಾಗಿದ್ದರು ಉದಾರವಾದಿಗಳು ಸ್ವಾರ್ಥಿಯು ಸತ್ಯಾಂಶಗಳನ್ನೇ ಅಲ್ಲಗಳೆಯುತ್ತಾರೆ ಕ್ರಿಸ್ತನ ಶರೀರ ಸಮೇತದ ಪುನರುತ್ಥಾನವನ್ನು ಅಲ್ಲಗಳೆಯುತ್ತಾರೆ ಕೆಲವರು ಇನ್ನೂ ಮುಂದಕ್ಕೆ ಹೋಗಿ ಕ್ರಿಸ್ತನು ಒಂದು ಊಹಾಪೋಹ ಮಾತ್ರವೇ ಹೊರತು ಆತನು ಬದುಕಿದ್ದೇ ಇಲ್ಲ ಸತ್ತದ್ದೇ ಇಲ್ಲ ಎಂದೆನ್ನುತ್ತಾರೆ ಕೆಲವರು ಚರಿತ್ರೆಯನ್ನು ಅಷ್ಟರ ಮಟ್ಟಿಗೆ ಅಡಿಮೇಲು ಮಾಡದಿದ್ದರೂ ಏಸು ನಮ್ಮ ಪಾಪಗಳಿಗಾಗಿ ಸತ್ತನೆಂಬುದನ್ನು ಅಲ್ಲಗಳೆಯುತ್ತಾರೆ ಪ್ರಿಯರೇ ಯಹೂದ್ಯ ಮತಾವಲಂಬಿಗಳು ಸುವಾರ್ತೆಯ ಸತ್ಯಾಂಶಗಳನ್ನು ಅಲ್ಲಗಳೆಯಲು ಹೋಗಲಿಲ್ಲ ಆದರೆ ಆ ಸತ್ಯಾಂಶಗಳನ್ನು ಅರ್ಥೈಸಿಕೊಳ್ಳುವ ವಿಚಾರದಲ್ಲಿ ವಿವಾದಗಳುಂಟಾದವು ಕ್ರಿಸ್ತನು ಕ್ರೂಜೆಯಲ್ಲಿ ನಿನಗಾಗಿ ಏನು ಮಾಡಿದ್ದಾನೆ ಆತನ ಕಾರ್ಯವು ನಿನ್ನನ್ನು ರಕ್ಷಿಸುವುದಕ್ಕೆ ಸಾಕಾದದ್ದೋ ಇಲ್ಲವೇ ರಕ್ಷಣೆ ಹೊಂದಲಿಕ್ಕಾಗಿ ಯಾವುದಾದರೂ ಆಚಾರ ವಿಧಿಯನ್ನು ಕೈಕೊಳ್ಳಬೇಕೋ ಧರ್ಮಶಾಸ್ತ್ರದ ಕಟ್ಟಳೆಗಳನ್ನು ಕೈಕೊಳ್ಳಬೇಕೋ ಇಂತಹ ಪ್ರಶ್ನೆಗಳನ್ನು ಅವರು ಕೇಳುತ್ತಿದ್ದರು ಪ್ರೀತಿಯುಳ್ಳ ದೇವಜನರೇ ಈಗ ನಾವು ಅಪೋಸ್ತಲ ಕೃತ್ಯಗಳು ಹದಿನೈದನೇ ಅಧ್ಯಾಯಕ್ಕೆ ಹಿಂತಿರುಗಿ ಪೌಲ ಪೌಲಬಾರ್ನಂಬರೊಂದಿಗೆ ಯರುಸಲೇಮಿಗೆ ಹೋಗೋಣ ಅಪೋಸ್ತಲ ಕೃತ್ಯಗಳು ಹದಿನೈದನೇ ಅಧ್ಯಾಯ ಮೂರು ಮತ್ತು ನಾಲ್ಕನೇ ವಚನ ಹೀಗೆ ಹೇಳುತ್ತದೆ ಸಭೆಯವರು ಅವರನ್ನು ಸಾಗ ಗಳಿಸಿದ ಮೇಲೆ ಅವರು ಪೊಯ್ನಿಕ್ಕೆ ಸಮಾರ್ಯಸೀಮೆಗಳನ್ನು ಹಾದು ಹೋಗುತ್ತಿರುವಾಗ ಅನ್ಯ ಜನರು ಕರ್ತನ ಕಡೆಗೆ ತಿರುಗಿಕೊಂಡ ಸಂಗತಿಯನ್ನು ಅಲ್ಲಿದ್ದ ಸಹೋದರರಿಗೆ ವಿವರವಾಗಿ ಹೇಳಿ ಅವರೆಲ್ಲರನ್ನು ಬಹಳವಾಗಿ ಸಂತೋಷಪಡಿಸಿದರು ಅವರು ಎರುಸುಲೇಮಿಗೆ ಬಂದ ಮೇಲೆ ಸಭೆಯವರು ಅಪ್ಪೋಸ್ತಲರು ಸಭೆಯ ಹಿರಿಯರು ಅವರನ್ನು ಸೇರಿಸಿಕೊಂಡಾಗ ದೇವರು ತಮ್ಮೊಂದಿಗಿದ್ದು ಮಾಡಿದ ಕಾರ್ಯಗಳನ್ನೆಲ್ಲ ಅವರಿಗೆ ತಿಳಿಸಿದರು ಎಂಬುದಾಗಿ ಪ್ರೀತಿಯುಳ್ಳ ದೇವಜನರೇ ಪೌಲಬಾರ್ನವರು ಅಂತ್ಯೋಕ್ಯದಲ್ಲಿ ಮಾಡಿದಂತೆ ಎರುಸಲೇಮಿನ ಸಭೆಗೆ ತಮ್ಮ ಸೇವೆಯ ವರದಿಯನ್ನು ಒಪ್ಪಿಸಿದರು ಅವರು ಹೇಳಿದರು ನಾವು ಸುವಾರ್ತೆಯನ್ನು ಸಾರಿದೆವು ಗಲಾತ್ಯ ಪ್ರಾಂತದಲ್ಲಿ ಸ್ತ್ರೀ ಪುರುಷರ ಅನೇಕರು ಕ್ರಿಸ್ತನನ್ನು ನಂಬಿದರು ಅವರಿಗೆ ಮೋಶಿಯ ಧರ್ಮಶಾಸ್ತ್ರವು ತಿಳಿದಿಲ್ಲ ಅವರು ಕ್ರಿಸ್ತನನ್ನು ನಂಬಿ ರಕ್ಷಣೆ ಹೊಂದಿದರು ಅಪೋಸ್ಲ ಕೃತ್ಯಗಳು ಹದಿನೈದನೇ ಅಧ್ಯಾಯ ಐದನೇ ವಚನ ಹೀಗೆ ಹೇಳುತ್ತದೆ ಆದರೆ ಪರಿಸಾಯ ಮತದವರಲ್ಲಿ ಯೇಸು ನಂಬಿದ ಕೆಲವರು ಎದ್ದು ದೇವರ ಕಡೆಗೆ ತಿರುಗಿಕೊಂಡಿರುವ ಅನ್ಯ ಜನರಿಗೆ ಸುನ್ನತಿ ಮಾಡಿಸಬೇಕು ಮತ್ತು ಮೋಶಿಯ ಧರ್ಮಶಾಸ್ತ್ರವನ್ನು ಕೈಕೊಂಡು ನಡೆಯುವುದಕ್ಕೆ ಅವರಿಗೆ ಅಪ್ಪಣೆ ಕೊಡಬೇಕು ಎಂದು ಹೇಳಿದರು ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ ಸುವಾರ್ತೆಗೆ ಹೆಚ್ಚಿನದನ್ನು ಕೂಡಿಸಬೇಕೆಂದು ಅವರು ಆಶಿಸಿದರು ಪ್ರಿಯ ಸ್ನೇಹಿತನೆ ನಾವು ಸುವಾರ್ತೆಗೆ ಏನನ್ನಾದರೂ ಸೇರಿಸುವುದಾದರೆ ನಮಗೆ ಅದು ಸುವಾರ್ತೆಯಾಗಿರುವುದಿಲ್ಲ ಬರೇ ಧರ್ಮವಾಗಿರುತ್ತದೆ ಅದು ಯೇಸುಕ್ರಿಸ್ತನ ಸುವಾರ್ತೆಯಾಗಿ ಉಳಿಯುವುದಿಲ್ಲ ಯೇಸು ಕ್ರಿಸ್ತನ ಬಳಿಗೆ ಬರುವುದಕ್ಕಿರುವ ಒಂದೇ ಮಾರ್ಗ ನಂಬಿಕೆಯಾದದ್ದಾಗಿದೆ ನಾವೆಲ್ಲರೂ ಆತನ ಬಳಿಗೆ ನಂಬಿಕೆಯಿಂದಲೇ ಬರಬೇಕು ಬೇರೆ ಯಾವ ಮಾರ್ಗದಿಂದ ಬಂದರೂ ಆತನ ನಮ್ಮನ್ನು ಸ್ವೀಕರಿಸುವುದಿಲ್ಲ ನಾನೇ ಮಾರ್ಗವೂ ಸತ್ಯವೂ ಜೀವವೂ ಆಗಿದ್ದೇನೆ ನನ್ನ ಮೂಲಕವಾಗಿ ಹೊರತು ಯಾರೂ ತಂದೆಯ ಬಳಿಗೆ ಬರಲಾರರು ಎಂಬುದಾಗಿ ಯೇಸು ಹೇಳಿದ್ದಾನೆ ಯೋಹಾನ ಬರೆಸುವಾರ್ತೆ ಹದಿನಾಲ್ಕನೇ ಅಧ್ಯಾಯ ಆರನೇ ವಚನದಲ್ಲಿ ಇದನ್ನು ನಾವು ಓದುತ್ತೇವೆ ಪ್ರಿಯರೇ ಇದರಲ್ಲಿ ಇಡೀ ಲೋಕವೇ ಸೇರಿಸಲ್ಪಟ್ಟಿದೆ ನಾಶನ ಪಾತ್ರವಾದ ಲೋಕಕ್ಕೆ ದೇವರು ಒಂದೇ ಪ್ರಶ್ನೆಯನ್ನು ಹಾಕುತ್ತಾನೆ ಅದೇನೆಂದರೆ ನಿನಗಾಗಿ ಪ್ರಾಣ ಕೊಟ್ಟ ನನ್ನ ಮಗನನ್ನು ನೀನು ಏನು ಮಾಡುತ್ತೀ ಎಂಬುದಾಗಿ ಅಪೋಸ್ತ್ರ ಕೃತ್ಯಗಳು ಹದಿನೈದನೇ ಅಧ್ಯಾಯ ಆರನೇ ವಚನ ಹೀಗೆ ಹೇಳುತ್ತದೆ ಅಪೋಸ್ತುಲರು ಸಭೆ ಹಿರಿಯರು ಈ ವಿಷಯವನ್ನು ಕುರಿತು ಆಲೋಚಿಸುವುದಕ್ಕೆ ಕೂಡಿ ಬಂದಿದ್ದರು ಪ್ರೀತಿಯುಳ್ಳ ದೇವಜನರೇ ಅಪೋಸ್ತುಲರು ಸಭಾ ಹಿರಿಯರು ಈ ವಿಚಾರಕ್ಕಾಗಿ ಚರ್ಚಿಸುವುದಕ್ಕಾಗಿ ಕೂಡಿ ಬಂದರು ಚರ್ಚೆ ಬಹು ತೀಕ್ಷ್ಣವಾಗಿತ್ತು ಒಂದು ತೀರ್ಮಾನಕ್ಕೆ ಬರಲೇಬೇಕಾಗಿತ್ತು ಸಿಮೋನ್ ಪೇತ್ರನು ತನ್ನ ತೀರ್ಮಾನವನ್ನು ಮೊದಲಾಗಿ ತಿಳಿಸಲು ಎದ್ದು ನಿಂತನು ಅಪೋಸ್ಲ ಕೃತ್ಯಗಳು ಹದಿನೈದನೇ ಅಧ್ಯಾಯ ಏಳನೇ ವಚನವನ್ನು ಗಮನಿಸೋಣ ಅಲ್ಲಿ ಹೀಗೆ ಬರದದೆ ಬಹು ವಿವಾದವು ನಡೆದ ಮೇಲೆ ಪೇತ್ರನು ಎದ್ದು ಅವರಿಗೆ ಸಹೋದರರೇ ಅನ್ಯ ಜನರು ನನ್ನ ಬಾಯಿಯಿಂದ ಸುವಾರ್ತೆ ವಾಕ್ಯವನ್ನು ಕೇಳಿ ನಂಬಬೇಕೆಂದು ದೇವರು ಬಹಳ ದಿವಸಗಳ ಕೆಳಗೆ ನಿಮ್ಮೊಳಗಿಂದ ನನ್ನನ್ನು ಆರಿಸಿಕೊಂಡದ್ದು ನಿಮಗೆ ತಿಳಿದದೆ ಎಂಬುದಾಗಿ ಪ್ರಿಯರೇ ಪೇತ್ರನು ಮಾತಾಡಿದ್ದು ಇದು ಮೊದಲನೆಯ ಸಲವಲ್ಲ ಈ ವಿವಾದ ನಡೆಯುವ ಕಾಲವೆಲ್ಲ ಸುಮ್ಮನೆ ಇರುವುದು ಪೇತ್ರನ ಸ್ವಭಾವಲ್ಲ ಅವನೀಗಾಗಲೇ ಹಲವು ಸಲ ತನ್ನ ಮಾತುಗಳನ್ನು ಸೇರಿಸಿರಬಹುದು ಈಗ ಅವನು ಎಲ್ಲವನ್ನೂ ಸಾರಾಂಶ ರೂಪವಾಗಿ ತಿಳಿಸುತ್ತಿದ್ದಾನೆ ಪೇತ್ರನಿಗೆ ಇದೊಂದು ಹೊಸ ತೀರ್ಮಾನವಾಗಿರಲಿಲ್ಲ ಕೊರ್ನೇಲ್ಲಿನ ಮಾನಸಾಂತರದ ಸಮಯದಲ್ಲಿ ಪೇತ್ರನು ಇದನ್ನು ಈಗಾಗಲೇ ಹೇಳಿರುತ್ತಾನೆ ಈ ಕಾರ್ಯ ಮಾಡಬೇಕಾಗಿ ದೇವರು ಹೇಳಿದ್ದು ಪೇತ್ರನಿಗೂ ಅಚ್ಚರಿಯ ಸಂಗತಿಯಾಗಿತ್ತು ಪೇತ್ರನು ಒಬ್ಬ ಯಹೂದ್ಯರಲ್ಲಿನ ಯಹೂದ್ಯನಾಗಿದ್ದರಿಂದ ಆ ಕೂಟದವರೆಲ್ಲರೂ ಅವನ ಮಾತುಗಳಿಗೆ ಕಿವಿಗೊಟ್ಟರು ತಾನು ಅಶುದ್ಧವಾದದನ್ನು ಎಂದು ತಿಂದಿರಲಿಲ್ಲವೆಂದು ಅವನೇ ಹೇಳುತ್ತಾನೆ ಒಬ್ಬ ಅನ್ಯನ ಮನೆಯೊಳಕ್ಕೆ ಪ್ರವೇಶಿಸಿದ್ದನ್ನು ನೆನೆಸಲೂ ಆಗದವನು ಅವನು ಎಲ್ಲರಂತೆ ಮೋಶೆಯ ಧರ್ಮಶಾಸ್ತ್ರವನ್ನು ಕಟ್ಟುನಿಟ್ಟಾಗಿ ಕೈಕೊಳ್ಳುವನಾಗಿದ್ದನು ಆದ್ದರಿಂದ ಪೇತ್ರನು ಮಾತನಾಡತೊಡಗಿದಾಗ ಅವರು ಕಿವಿಗೊಟ್ಟರು ತನ್ನ ಬಾಯಿಯಿಂದ ಅನ್ಯ ಜನರು ಸುವಾರ್ತೆಯನ್ನು ಕೇಳಿ ನಂಬಿದರೆಂದು ಪೇತ್ರನು ಸಾಕ್ಷಿ ನುಡಿಯುತ್ತಾನೆ ಅವರು ನಿಜವಾಗಿ ರಕ್ಷಿಸಲ್ಪಟ್ಟರೋ ಹೌದು ಅವರು ಕೃಪೆಯಿಂದಾಗಿ ರಕ್ಷಿಸಲ್ಪಟ್ಟರು ಅಪೋಸ್ಸಲ ಕೃತ್ಯಗಳು ಹದಿನೈದನೇ ಅಧ್ಯಾಯ ಎಂಟು ಮತ್ತು ಒಂಬತ್ತನೇ ವಚನವನ್ನು ಗಮನಿಸೋಣ ಅಲ್ಲಿ ಹೀಗೆ ಬರೆದದೆ ಮತ್ತು ಹೃದಯವನ್ನು ಬಲ್ಲವನಾಗಿರುವ ದೇವರು ಹೇಗೆ ಪವಿತ್ರಾತ್ಮ ವರವನ್ನು ನಮಗೆ ದಯಪಾಲಿಸಿದನೋ ಹಾಗೆಯೇ ಅವರಿಗೂ ದಯಪಾಲಿಸಿದ ಅವರನ್ನು ತನ್ನ ಜನರೆಂದು ಸಾಕ್ಷಿ ಕೊಟ್ಟನು ಇದಲ್ಲದೆ ಆತರು ನಮಗೂ ಅವರಿಗೂ ಏನೂ ಭೇದ ಮಾಡದೆ ಅವರ ಹೃದಯಗಳನ್ನು ನಂಬಿಕೆಯ ಮೂಲಕ ಶುದ್ಧೀಕರಿಸಿದನು ಎಂಬುದಾಗಿ ಕರ್ತನಲ್ಲಿ ಪ್ರೇರೆ ದೇವರು ಅವರ ಹೃದಯವನ್ನು ಅವರು ಧರ್ಮಶಾಸ್ತ್ರ ಕೈಕೊಳ್ಳುವ ಮೂಲಕ ಶುದ್ಧೀಕರಿಸಿದನು ಎಂದು ಪೇತ್ರನು ಹೇಳಿದನು ಇಲ್ಲ ಆಚಾರ ಕ್ರಮಗಳನ್ನು ಅನುಸರಿಸದರಿಂದಲೋ ಅಲ್ಲ ಒಂದು ಸಭೆಯನ್ನು ಸೇರುವುದರಿಂದಲೋ ಅದೂ ಅಲ್ಲ ನಂಬಿಕೆಯಿಂದ ಮಾತ್ರ ಪೇತ್ರನು ಹೇಳಿದ್ದು ನಾನು ಕೊರ್ನೇಲಿನ ಮನೆಯಕ್ಕೆ ಹೋದೆನು ಅವರಿಗೆ ಸುವಾರ್ತೆಯ ಸತ್ಯಾಂಶಗಳನ್ನು ತಿಳಿಸಿದೆನು ಅವರು ನಂಬಿದರು ರಕ್ಷಣೆ ಹೊಂದಿದರು ಎರುಸಲೇಮಿನಲ್ಲಿ ನಮ್ಮ ಮೇಲೆ ಬಂದಂತೆಯೇ ಪವಿತ್ರಾತ್ಮನು ಅವರ ಮೇಲೆಯೂ ಬಂದನು ಪ್ರಿಯ ಮಿತ್ರನೇ ರಕ್ಷಣೆ ಪಡೆಯಲು ಯಾವಾಗಲೂ ಇದೊಂದೇ ಮಾರ್ಗವಾಗಿದೆ ಅದು ನಂಬಿಕೆಯಿಂದ ಮಾತ್ರವೇ ನಿನ್ನ ರಕ್ಷಣೆಯನ್ನು ಸಂಪಾದಿಸಿಕೊಳ್ಳಲು ನೀನು ಏನನ್ನೂ ಮಾಡಬೇಕಾಗಿಲ್ಲ ಏಸು ಕ್ರಿಸ್ತನು ಎರಡು ಸಾವಿರ ವರ್ಷಗಳ ಕೆಳಗೆ ಎಲ್ಲವನ್ನೂ ಮಾಡಿರುತ್ತಾನೆ ನಿನಗಾಗಿ ಸತ್ತ ತನ್ನ ಮಗನನ್ನು ನೀನು ಅಂಗೀಕರಿಸು ಎಂದು ಮಾತ್ರ ದೇವರು ಕೇಳಿಕೊಳ್ಳುತ್ತಿದ್ದಾನೆ ಅಪೋಸಲ ಕೃತ್ಯಗಳು ಹದಿನೈದನೇ ಅಧ್ಯಾಯ ಹತ್ತನೇ ವಚನವನ್ನು ಗಮನಿಸೋಣ ಅಲ್ಲಿ ಹೀಗೆ ನೋಡುತ್ತೇವೆ ಹೀಗಿರುವುದರಿಂದ ನಮ್ಮ ಪಿತೃಗಳಾಗಲಿ ನಾವಾಗಲಿ ಹೊರಲಾರದ ನೊಗವನ್ನು ನೀವು ಶಿಷ್ಯರ ಹೆಗಲಿನ ಮೇಲೆ ಹಾಕಿ ದೇವರನ್ನು ಪರೀಕ್ಷಿಸುವುದು ಯಾಕೆ ಎಂಬುದಾಗಿ ಪ್ರಿಯರೇ ಪೇತ್ರನು ಇಲ್ಲಿ ಒಂದು ವಿಶೇಷವಾದ ಆರಿಕೆಯನ್ನು ಮಾಡುತ್ತಾನೆ ತಾವಾಗಲಿ ತಮ್ಮ ಪಿತೃಗಳಾಗಲಿ ಧರ್ಮಶಾಸ್ತ್ರವನ್ನು ಕೈಕೊಳ್ಳಲಿಲ್ಲ ದೇವರು ಒಂದೇ ಒಂದು ಕಾರಣಕ್ಕಾಗಿ ಒಬ್ಬನನ್ನು ರಕ್ಷಿಸುತ್ತಾನೆ ಅದು ನಂಬಿಕೆಯೇ ಕರ್ತನಾದ ಕ್ರಿಸ್ತನ ಮರಣ ಪುನರುತ್ಥಾನಗಳನ್ನು ನಂಬುವುದರಿಂದಲೇ ಕರ್ತನಲ್ಲಿ ಪ್ರೇರೆ ಆದ್ದರಿಂದಲೇ ಸೀಮೋನ್ ಪೇತ್ರನು ಹೇಳಿದನು ಸತ್ಯ ಹೇಳಬೇಕೆಂದರೆ ನಾವೆಲ್ಲರೂ ಒಪ್ಪಿಕೊಳ್ಳಲೇಬೇಕಾದ ಸಂಗತಿ ಎಂದರೆ ಧರ್ಮಶಾಸ್ತ್ರ ಕೈಕೊಳ್ಳುವುದು ನಮ್ಮಿಂದ ಯಾರಿಂದಲೂ ಸಾಧ್ಯವಾಗದ್ದು ನಾವು ಉನ್ನತವಾದ ಆತ್ಮಿಕ ಮಟ್ಟದಲ್ಲಿ ಜೀವಿಸುತ್ತಿದ್ದೇವೆ ಪರ್ವತ ಪ್ರಸಂಗದ ಬೋಧನೆಗಳಂತೆಯೇ ಜೀವಿಸುತ್ತಿದ್ದೇವೆ ದೇವರ ಎಲ್ಲಾ ನಿಯಮಗಳನ್ನು ಪಾಲಿಸುತ್ತಿದ್ದೇವೆ ಎಂದು ತೋರಿಸಿಕೊಳ್ಳುವುದು ಅತಿಯಾದ ಕಪಟದನ ನಾನು ನಿಮ್ಮನ್ನು ನೇರವಾಗಿ ನೋಡಿ ನೀನು ಒಬ್ಬ ಕಳೆದುಹೋದ ಪಾಪಿ ಎಂಬುದನ್ನು ನೀನು ಯಾಕೆ ಒಪ್ಪಿಕೊಳ್ಳುವುದಿಲ್ಲ ನೀನು ದೇವರನ್ನು ಮೆಚ್ಚಿಸುತ್ತಾ ಇಲ್ಲ ಆ ಯೋಗ್ಯತೆ ನಿನಗಿಲ್ಲ ಎಂಬುದನ್ನು ಯಾಕೆ ಒಪ್ಪಿಕೊಳ್ಳುವುದಿಲ್ಲ ದೇವರ ಬಳಿಗೆ ಒಬ್ಬ ಪಾಪಿಯಾಗಿ ಬಂದು ಕ್ರಿಸ್ತರನ್ನು ರಕ್ಷಕರನ್ನಾಗಿ ಯಾಕೆ ಅಂಗೀಕರಿಸಿಕೊಳ್ಳುವುದಿಲ್ಲ ಎಂದು ಕೇಳುವ ಮನಸ್ಸಾಗುತ್ತದೆ ಪ್ರಿಯರೇ ಆತನು ನಿನ್ನನ್ನು ಸ್ವೀಕರಿಸ್ತಾನೆ ಯೋಹಾನು ಬರೆಸುವಾರ್ತೆ ಆರನೇ ಅಧ್ಯಾಯ ಮೂವತ್ತೇಳನೇ ವಚನ ಹೀಗೆ ಹೇಳುತ್ತದೆ ನನ್ನ ಬಳಿಗೆ ಬರುವವರನ್ನು ನಾನು ತಳ್ಳಿಬಿಡುವುದೇ ಇಲ್ಲ ಎಂಬುದಾಗಿ ಪ್ರಿಯರೇ ನಾನು ಕರ್ತನ ಬಳಿಗೆ ಬಂದದ್ದು ಈ ವಿಧವಾಗಿಯೇ ನಾನು ಸಂಧಿಸಿದ ಪ್ರತಿಯೊಬ್ಬನು ಈ ವಿಧವಾಗಿಯೇ ರಕ್ಷಿಸಲ್ಪಟ್ಟದ್ದು ತಾಸದ ಸೌಲನು ಆ ರೀತಿಯಾಗಿಯೇ ಬಂದದ್ದು ಐಥಿಯೋಪ್ಯದ ಕಂಚಿಕೆಯು ಹಾಗೆಯೇ ಬಂದದ್ದು ಕ್ರಿಸ್ತನ ಬಳಿಗೆ ಬಂದವರೆಲ್ಲರೂ ಅದೇ ರೀತಿಯಾಗಿ ಬಂದವರಾಗಿದ್ದಾರೆ ಪ್ರೀತಿಯುಳ್ಳ ದೇವಜನರೇ ಕೊನೆಯದಾಗಿ ನಾವು ಅಪೋಸ್ತ್ರ ಕೃತ್ಯಗಳು ಹದಿನೈದನೇ ಅಧ್ಯಾಯ ಹನ್ನೊಂದನೇ ವಚನವನ್ನು ನೋಡೋಣ ಅಲ್ಲಿ ಹೀಗೆ ಬರೆದದೆ ಕರ್ತನಾದ ಯೇಸುವಿನ ಕೃಪೆಯಿಂದಲೇ ನಾವು ರಕ್ಷಣೆ ಹೊಂದುತ್ತೇವೆಂಬುದಾಗಿ ನಂಬುತ್ತೇವಲ್ಲ ಹಾಗೆಯೇ ಅವರು ಹೊಂದುವರು ಎಂದು ಹೇಳಿದನು ಎಂಬುದಾಗಿ ಪ್ರಿಯರೇ ಸಿಮೋನ್ ಪೇತ್ರನು ಬಹು ಅಂದವಾಗಿ ವಿವರಿಸಿದನು ಅನ್ಯ ಜನರು ರಕ್ಷಿಸಲ್ಪಟ್ಟ ರೀತಿಯಲ್ಲಿಯೇ ಯಹೂದ್ಯರು ರಕ್ಷಿಸಲ್ಪಡಬೇಕು ಅವನು ಕ್ರಿಸ್ತನು ನಂಬಿದ್ದರಿಂದ ರಕ್ಷಿಸಲ್ಪಟ್ಟಿದ್ದಾನೆ ದೇವರ ಕೃಪೆಯಿಂದ ರಕ್ಷಣೆ ಹೊಂದಿದನು ಪ್ರಿಯರೇ ನಮ್ಮ ವಿಚಾರದಲ್ಲಿ ಏನು ನಾವು ರಕ್ಷಿಸಲ್ಪಟ್ಟಿದ್ದೇವೆಯೋ ಕ್ರಿಸ್ತನನ್ನು ಅಂಗೀಕರಿಸಿ ಜೀವಿಸ್ತಾ ಇದ್ದೇವೆಯೋ ಒಂದು ವೇಳೆ ಇನ್ನೂ ರಕ್ಷಣೆಯನ್ನು ಹೊಂದಿರದಿದ್ದರೆ ಈ ಸಮಯದಲ್ಲಿ ಯೇಸು ಕ್ರಿಸ್ತನ ಬಳಿಗೆ ಬರೋಣ ಆತನನ್ನು ಅಂಗೀಕಾರ ಮಾಡಿಕೊಂಡು ರಕ್ಷಣೆಯ ಜೀವಿತಕ್ಕೆ ಬಂದು ದೇವರು ಮೆಚ್ಚುವಂಥ ನಿಜವಾದ ಕ್ರಿಸ್ತ ನಂಬಿಕೆ ಜೀವಿತವನ್ನು ನಾವು ಜೀವಿಸೋಣ ಹೀಗಾಗುವಂತೆ ದೇವರು ತಾನು ನಮಗೆ ಸಹಾಯ ಮಾಡಿ ನಡೆಸಲಿ ಕರ್ತನ ಕೃಪೆಯು ಸದಾ ನಿಮ್ಮ ಸಂಗಡ ಇರಲಿ ಪ್ರಿಯರೇ ದೇವರ ವಾಕ್ಯದ ಧ್ಯಾನದ ಮೂಲಕ ನಾವು ಏನು ಮಾಡುತ್ತೇವೋ ಅದನ್ನೇ ತಿನ್ನುತ್ತೇವೆ ಅಂದರೆ ಒಳ್ಳೆಯದನ್ನು ಮಾಡಿದರೆ ಒಳ್ಳೆಯದನ್ನೇ ಹೊಂದುತ್ತೇವೆ ಅಥವಾ ಕೆಟ್ಟದ್ದನ್ನು ಮಾಡಿದರೆ ಕೆಟ್ಟದನ್ನೇ ಹೊಂದುತ್ತೇವೆ ಎಂಬುದನ್ನು ತಿಳಿದುಕೊಂಡೆವು ಏಸು ಕ್ರಿಸ್ತನೇ ನಮ್ಮ ಜೀವಿತದ ಕೇಂದ್ರ ಬಿಂದು ಆಗಿರತಕ್ಕದ್ದು ಆದುದರಿಂದ ನೇಮ ನಿಷ್ಠೆಗಳನ್ನು ಬಿಟ್ಟು ಕ್ರಿಸ್ತನ ಮೇಲೆ ನಂಬಿಕೆ ಇಟ್ಟು ನೀತಿವಂತರಾಗಿ ಸಮಯವಿರಲಾಗಿ ಎಲ್ಲರಿಗೂ ಒಳ್ಳೆಯದನ್ನೇ ಮಾಡೋಣ ಪ್ರಾರ್ಥನೆ ಮಾಡೋಣ ಪರಮ ಪ್ರೀತಿಯ ತಂದೆಯೇ ನಿನ್ನಾಮಕೆ ಅನಂತ ಸ್ತೋತ್ರವಾಗಲಿ ಕರ್ತನೆ ನಿನ್ನ ವಾಕ್ಯಗಳಿಗಾಗಿ ಸ್ತೋತ್ರ ಸ್ವಾಮಿ ನೀನು ಯಾವಾಗಲೂ ನಮ್ಮ ಪಾಪವನ್ನು ಗಮನಿಸದೆ ನಮ್ಮ ಪಶ್ಚಾತ್ತಾಪವನ್ನೇ ಅದಕ್ಕಾಗಿ ಸ್ತೋತ್ರ ಈಗಲೂ ಸ್ವಾಮಿ ಎಲ್ಲ ಬಲಹೀನತೆಗಳಿಗಾಗಿ ಬಲಹೀನತೆಗಳಿಂದ ನರಳುತ್ತಿರುವವರಿಗಾಗಿ ಪ್ರಾರ್ಥಿಸುತ್ತೇವೆ ಹೌದು ಕರ್ತನೆ ಈ ಲೋಕದಲ್ಲಿ ಎಲ್ಲ ಮನುಷ್ಯರು ಪ್ರತಿಯೊಬ್ಬೊಬ್ಬರು ಒಂದಲ್ಲ ಒಂದು ರೀತಿಯ ಬಲಹೀನತೆಗಳಿಂದ ನರಳುತ್ತಿದ್ದಾರೆ ನಾವೆಲ್ಲರೂ ನರಳುತ್ತಿದ್ದೇವೆ ಕರ್ತನೆ ಇಗೋ ಸ್ವಾಮಿ ನಿನ್ನಿಂದ ಬಲ ಹೊಂದಿದವರಾಗಿ ನಿನ್ನ ಆತ್ಮನಿಂದ ಬಲ ಹೊಂದಿದವರಾಗಿ ನಾವು ನಮ್ಮ ಎಲ್ಲ ಬಲಹೀನತೆಗಳನ್ನು ಅದರ ಮೇಲೆ ಜಯವನ್ನು ಸಾಧಿಸಿ ನಿನಗೆ ಮಹಿಮೆ ತರುವಂಥ ಜೀವಿತವನ್ನು ಜೀವಿಸಲಿಕ್ಕೆ ನಮಗೆ ಸಹಾಯ ಮಾಡು ಸ್ವಾಮಿ ನಿನ್ನ ಪಾದದ ಬಳಿಗೆ ಬಂದಿದ್ದೇವೆ ಕರ್ತನೇ ಎಲ್ಲ ಬಲಹೀನತೆಗಳಿಗೆ ಸಹಾಯವು ನಿನ್ನ ಶಿಲ್ಬೆಯಿಂದ ಮಾತ್ರ ಬರುತ್ತದೆ ದಯಮಾಡಿ ನಮ್ಮ ಮೇಲೆ ಕೃಪೆ ತೋರಿಸು ಕನಿಕರಿಸು ನಮ್ಮ ಎಲ್ಲ ಬಲಹೀನತೆಗಳನ್ನು ನೀನು ಅಳಿಸಿ ಹಾಕಿ ಕರ್ತನ ನಿನ್ನಲ್ಲಿ ನಾವು ಪೂರ್ಣ ಬಲ ಹೊಂದಿದವರಾಗಿ ಜೀವಿಸುತ್ತಾ ನಿನಗೆ ಮಹಿಮೆ ತರುತ್ತಾ ನಡೆಯಲಿಕ್ಕಾಗುವಂತೆ ನಮಗೆ ನಡೆಸು ಎಲ್ಲ ಮಹಿಮೆ ನೀನು ಬನಿಗೆ ಉಂಟಾಗಲಿ ಸ್ವಾಮಿಯ ಪರಿಶುದ್ಧವಾದ ನಾಮದಲ್ಲಿ ಬೇಡಿ ಸ್ವಾಮಿ ಆಮೇನ್ ಪ್ರಿಯರೇ ದೇವರ ವಾಕ್ಯದ ಅಧ್ಯಯನವು ಎಷ್ಟೋ ಅದ್ಭುತವಾಗಿದೆಯಲ್ಲವೇ ಪ್ರತಿಯೊಬ್ಬರೂ ಈ ಮೂಲಕ ದೇವರ ಪ್ರೀತಿಯನ್ನು ಅರಿತುಕೊಳ್ಳುವಂತಾಗಲು ಇಂದೇ ನಮ್ಮ ಮೊಬೈಲ್ ಸಂಖ್ಯೆ ಒಂಬತ್ತು ಎಂಟು ನಾಲ್ಕು ಐದು ಆರು ಒಂದು ಆರು ನಾಲ್ಕು ಒಂದು ಎರಡು ಕರೆ ಮಾಡಿರಿ ಮತ್ತೆ ಭೇಟಿಯಾಗೋಣ ವಂದನೆಗಳು